ಸ್ಪರ್ಶಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಲರ್ಟ್. ಹೊಸ ವರ್ಷಾಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಹೇಳಿಕೆ ನೀಡಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿದಂತೆ ಹಲವು ಕಡೆ ಭಾರಿ ಭದ್ರತೆ. ಸಂಭ್ರಮಾಚರಣೆ ಮಾಡೋ ವೇಳೆ ಭದ್ರತೆಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಮಾರ್ಗಸೂಚಿ ರಿಲೀಸ್ ಮಾಡ್ತೀವಿ ಅಂತ ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮಾರ್ಗಸೂಚಿ ರಿಲೀಸ್ ಆಗಲಿದೆ. ಹೊಸ ವರ್ಷಾಚರಣೆಗೆ ಪ್ರತ್ಯೇಕವಾದ ಗೈಡ್ಲೈನ್ಸ್ ಇರುತ್ತೆ. ಇದೇ ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿರುವುದು, ಯಾಕಂದ್ರೆ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರೂಪಾಂತರಿ ತಳಿ ಈಗ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲೂ ಆರ್ಭಟಿಸ್ತಾ ಇದೆ. ಮತ್ತೊಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಜನರ ಸೇರುವಿಕೆ ಅಥವಾ ಜನರ ನೂಕುನುಗ್ಗಲು ಕೂಡ ಜೋರಾಗಿರುತ್ತೆ. ಸೆಲೆಬ್ರೇಷನ್ಗೆ ಈಗಾಗಲೇ ಭರ್ಜರಿ ತಯಾರಿಯನ್ನ ಹೋಟೆಲ್, ರೆಸ್ಟೋರೆಂಟ್, ಪಬ್ಗಳಲ್ಲಿ ಮಾಡಿಕೊಳ್ಳಲಾಗಿದೆ. ಇದು ಕೂಡ ಕೊರೋನಾ ಸ್ಪ್ರೆಡ್ ಆಗೋದಕ್ಕೆ ಬಹಳ ದೊಡ್ಡ ಕಾರಣವಾಗುತ್ತೆ. ಹಾಗಾಗಿ ಪ್ರತ್ಯೇಕವಾದಂತಹ ಗೈಡ್ಲೈನ್ಸ್ ತರುವುದಕ್ಕೆ ಚಿಂತನೆ ನಡೆದಿದ್ದು, ಇದರ ಬಗ್ಗೆ ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್ ಅಂತ. ಸಂಭ್ರಮಾಚರಣೆ ಮಾಡುವಂತಹ ವೇಳೆ ಭದ್ರತೆಗೆ ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ. ಅದರ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಸಹ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈಗ ಚಿಂತನೆ ನಡೆಸಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಾದಕ ವಸ್ತುಗಳನ್ನು ಶೇಖರಿಸಿಟ್ಟಿರತಕ್ಕಂತಹ ಮಾಹಿತಿಯ ಆಧಾರದ ಮೇರೆಗೆ ನಮ್ಮ ಸಿಸಿಬಿ ಹೊಸ ವರ್ಷ ಅಂತ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ, ಅದರಲ್ಲೂ ಕೂಡ ಬೆಂಗಳೂರು ಹೊಸ ವರ್ಷದ ಸೆಲೆಬ್ರೇಷನ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಯಾಕಂದ್ರೆ ಅಷ್ಟೊಂದು ಆಪ್ಷನ್ಗಳಿರುತ್ತೆ ಇಲ್ಲಿ ಸೆಲೆಬ್ರೇಷನ್ಗೆ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ದೇಶಗಳಿಂದಲೂ ಸಹ ಜನ ಈಗಾಗಲೇ ಬಂದಿದ್ದಾರೆ, ಜೊತೆಗೆ ಬರೋರು ಕೂಡ ಇದ್ದಾರೆ. ಸಂಭ್ರಮಾಚರಣೆ ಜೋರಾಗಿರುತ್ತೆ, ಆ ಸಂದರ್ಭದಲ್ಲಿ ವೈರಸ್ ಹರಡುವಂತಹ ಆತಂಕ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಜನರ ಭದ್ರತೆಯ ಜೊತೆ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಕೂಡ ಹೆಚ್ಚೆಚ್ಚು ಗಮನವನ್ನ ಕೊಡ್ತಾ ಇದೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷ ಆಚರಣೆಗೆ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ತರ್ತೀವಿ ಅಂತ, ಮಾರ್ಗಸೂಚಿಯನ್ನ ರಿಲೀಸ್ ಮಾಡ್ತೀವಿ ಅಂತ. ಸಂಭ್ರಮಾಚರಣೆ ಜೋಶಲ್ಲಿ ಜನ ತಮ್ಮ ಸುರಕ್ಷತೆ ಬಗ್ಗೆ ಮೈ ಮರಿಬಾರದು ಅನ್ನೋ ಕಾರಣಕ್ಕೆ ಒಂದಷ್ಟು ಪ್ರತ್ಯೇಕ ರೂಲ್ಸ್ಗಳನ್ನ ಜಾರಿಗೆ ತರೋದಕ್ಕೆ ಈಗ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹೊಸ ವರ್ಷ ಅದರ ಸಂಭ್ರಮಾಚರಣೆ ಅಂತ ಅಂದ್ರೆ ಭದ್ರತೆಯ ಬಗ್ಗೆ ಪೊಲೀಸ್ ಇಲಾಖೆ ಸಾಕಷ್ಟು ತಲೆ ಕೆಡಿಸಿಕೊಳ್ಳುತ್ತೆ, ಅಲರ್ಟ್ ಆಗಿರುತ್ತೆ. ಆದ್ರೆ ಈಗ ಭದ್ರತೆಯ ಜೊತೆ ಜೊತೆಗೆ ಕೋವಿಡ್ ಹರಡ್ತಾ ಇರೋದ್ರಿಂದ ಜನರ ಸುರಕ್ಷತೆ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಮಿಷನರ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಶ್ವೇತಾ, ಹೌದು, ಈ ವರ್ಷದ ಏನು ಪ್ರಮುಖ ಏನು ಹೊಸ ವರ್ಷದ ಸಂಭ್ರಮಾಚರಣೆಯ ಗೈಡ್ಲೈನ್ಸ್ ನೋಡಿದಾಗ ಸಾಕಷ್ಟು ಏನು ಕಳೆದ ವರ್ಷಕ್ಕಿಂತಲೂ ಕೂಡ ಈ ರೀತಿಯ ಈ ವರ್ಷ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಇಬ್ಬರು ಅಡಿಷನಲ್ ಸಿಪಿಗಳನ್ನ ಸೇರಿಸಿಕೊಂಡು ಒಬ್ಬರು ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ 15 DCPಗಳು ಸೇರಿದಂತೆ ಒಟ್ಟು 6,000 ಜನ ಪೊಲೀಸರನ್ನ ನಿಯೋಜನೆ ಮಾಡ್ಕೊಳ್ಳಾಗುತ್ತೆ. ಪ್ರಮುಖವಾಗಿ ನೋಡಿದಾಗ ಎಂಜಿ ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಇಲ್ಲಿ ಸಾಕಷ್ಟು ಜನಸಂದಣಿ ಸೇರುವಂತಹ ಸ್ಥಳಗಳಾಗಿರ್ತಕ್ಕಂಥ ಮತ್ತೆ ಅಲ್ಲಿ ಅಹಿತಕರ ಘಟನೆ ಈ ಹಿಂದೆ ಕೂಡ ನಡೆದಿತ್ತು, ಅದನ್ನ ಏನು ಕಡಿವಾಣ ಹಾಕ್ಲಿಕ್ಕೆ ಈ ಬಾರಿಯ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ತಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲಾ ಇಲಾಖೆಗಳು ಅಂದ್ರೆ ಅಬಕಾರಿ ಇರ್ಬೋದು, BBMP ಇರ್ಬೋದು, ಬೆಸ್ಕಾಂ ಇರ್ಬೋದು, ಜೊತೆಗೆ ಏನು ಆರೋಗ್ಯ ಇಲಾಖೆ ಇರ್ಬೋದು, ಇದೆಲ್ಲದ ಜೊತೆ ಕೂಡ ಸಭೆಯನ್ನ ಮಾಡಲಾಗಿದೆ. 3 ಸುತ್ತಿನ ಸಭೆಗಳನ್ನ ಮಾಡಲಾಗಿದೆ. ಸಭೆಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಚರ್ಚೆಗಳನ್ನ ವಿನಿಮಯ ಮಾಡ್ಕೊಳ್ಳಲಾಗಿದೆ. ಏನೆಲ್ಲ ಪ್ರಿಕಾಷನ್ಸ್ ಅನ್ನ ಪಡ್ಕೊಳ್ಬೇಕು ಅನ್ನೋದನ್ನ ಕೂಡ ಈಗಾಗಲೇ ಗೈಡ್ಲೈನ್ಸ್ ಅಲ್ಲಿ ಹೊರಡಿಸಲಾಗಿದೆ. ಪ್ರಮುಖವಾಗಿ ಏನು ಆ ದಿನ ಇರುತ್ತೆ ಅಂದ್ರೆ 1 ಗಂಟೆಯವರೆಗೂ ಕೂಡ ಮಾತ್ರ ಲಿಮಿಟ್ ಅನ್ನ ಮಾಡಿರ್ತಕ್ಕಂಥ, ರಾತ್ರಿ 1 ಗಂಟೆವರೆಗೂ ಪಾರ್ಟಿಯನ್ನ ಮಾಡ್ಬೋದು, ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡ್ಬೋದು, ಅದಾದ ನಂತರ ಮಾಡುವಂತಿಲ್ಲ ಅಂದ್ರೆ ಮನೆಗೆ ತೆರಳಬೇಕಾಗುತ್ತೆ. ಇನ್ನ ಈ ಒಂದು ಸ್ಥಳಗಳಿಗೆ ಅಂದ್ರೆ ಏನು ಪ್ರಮುಖ ಜನಸಂದಣಿ ಸ್ಥಳಗಳೇನಿದೆ ಅಂದ್ರೆ MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಕೋರ್ಮಂಗ್ಲ ಇರ್ಬೋದು,
ಆಮೇಲೆ ಇಂದ್ರಾನಗರ ಇರ್ಬೋದು, ಈ ಒಂದು ಭಾಗಗಳಲ್ಲಿ ಪ್ರಮುಖವಾಗಿ ವಾಹನಗಳ ಓಡಾಟದ ಸಂಖ್ಯೆ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳಿ ಏನು ಇದರಿಂದ ಈಗಾಗಲೇನು ಮೆಟ್ರೋ ಟ್ರೈನ್ ಸಂಚಾರ ಕೂಡ ಹೆಚ್ಚಿನದಾಗಿ ಓಡಾಟ ಮಾಡ್ಲಿಕ್ಕೆ ಅನುಮಾನ ಮಾಡ್ಕೊಂಡಂತ ನಿಟ್ಟಲ್ಲಿ ಕೂಡ ಮುಂದಾಗಿದ್ರೆ. ಇನ್ನ ಫ್ಲೈಓವರ್ಗಳೇನಿರುತ್ತೆ ಅಂದ್ರೆ ಕಳೆದ ಬಾರಿ ಏನು ಫ್ಲೈಓವರ್ಗಳನ್ನ ಕೂಡ ಬಂದ್ ಮಾಡಿದ್ರು, ಅದರಲ್ಲಿ ಏನು ಮದ್ಯಪಾನವನ್ನ ಮಾಡಿ ಓವರ್ ಸ್ಪೀಡ್ ಆಗಿ ಹೋಗ್ತಕ್ಕಂಥದ್ದು ಇರ್ಬೋದು, ವೀಲಿಂಗ್ ಮಾಡ್ತಕ್ಕಂಥ ಇರ್ಬೋದು, ಎಲ್ಲ ಆಗುತ್ತೆ ಅಂತ ಹೇಳಿ ಆ ಒಂದು ಫ್ಲೈಓವರ್ಗಳನ್ನ ಈಗಾಗ ಬಂದ್ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಅಂದ್ರೆ ಏನು ಆಯಾ ಸ್ಥಳ ಪೊಲೀಸ್ ಠಾಣೆಗಳಲ್ಲಿ ಸಾಕಷ್ಟು ಬಂದೋಬಸ್ತ್ಗಳನ್ನ ಮಾಡ್ಲಿಕ್ಕೆ ಈಗಾಗಲೇ ಸೂಕ್ತ ಗೈಡ್ಲೈನ್ಸ್ ಅನ್ನ ಕೊಡಲಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್ ಥ್ಯಾಂಕ್ ಯು ಮಂಜುನಾಥ್, ಎಲ್ಲ ಡೀಟೇಲ್ಸ್ ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.